उपनिषदर्थप्रदाते उपनिषदर्थप्रदाते वासुदेव श्रेष्ठ सुते जय जय भगवद्गीते जय जय भगवद्गीते जय भगवद्गीते जय भगवद्गीते। श्लोक संख्ये 33 येषा मृते कांक्षितं नो राज्यं भोगाः सुखानि च इमेव स्थिता युद्धे प्राणान् त्यक्त्वा धनानि च। येषां अर्थे कांक्षितं नः राज्यं भोगाः सुखानि च ते इमे अवस्थिताः युद्धे प्राणान् त्यक्त्वा धनानि च। कृष्ण ಯಾರಿಗಾಗಿ ಈ ಅರಸೊತ್ತಿಗೆ ಸುಖಭೋಗಕ್ಕಾಗಿ ಇವರು ಹರಣದ ಮತ್ತು ಹಣದ ಹಂಗು ತೊರೆದು ಕಾಳಗದ ಕಣದಲ್ಲಿ ಇಳಿದಿದ್ದಾರೆ? ಒಂದು ವೇಳೆ ಈ ರಾಜಭೋಗ ಬೇಕಿದ್ದರೆ ಅದು ಯಾರಿಗೋಸ್ಕರ? ನಮ್ಮೆಲ್ಲ ಗುರು ಹಿರಿಯರ ಮಧ್ಯೆ ಸಂತೋಷದಿಂದ ನಾವಿರಬೇಕು, ಅವರನ್ನೆಲ್ಲ ಕೊಂದು ನಾವೇನು ಸಂತೋಷ ಪಡುವುದು? ಯಾರಿಗೋಸ್ಕರ ಈ ಜೀವನದ ಸುಖವನ್ನು ಸಾಮ್ರಾಜ್ಯವನ್ನು ಬಯಸುತ್ತಿದ್ದೇವೋ ಅವರೆಲ್ಲರೂ ಪ್ರಾಣದ ಹಂಗನ್ನು ತೊರೆದು ಸರ್ವಸ್ವವನ್ನು ಕಳೆದುಕೊಳ್ಳಲು ಸಿದ್ಧರಾಗಿ ನಮ್ಮೆದುರು ಯುದ್ಧಕ್ಕೆ ನಿಂತಿದ್ದಾರೆ. ಶ್ಲೋಕ ಸಂಖ್ಯೆ 34 ಆಚಾರ್ಯಾಃ ಪಿತರಃ ಪುತ್ರಾಃ ಸ್ತತ ಏವ ಚ ಪಿತಾಮಹ ಆಚಾರ್ಯ ಪಿತರಃ ಪುತ್ರ ಸ್ತತೈವ ಚ ಪಿತಾಮಹ ಮಾತುಲಾಃ ಶ್ವಶುರಾಃ ಪೌತ್ರಾಃ ಸ್ಯಾಲಾಃ ಸಂಬಂಧಿನಸ್ತದ ಆಚಾರ್ಯಾಃ ಪಿತರಃ ಪುತ್ರಾಃ ತಥಾ ಏವ ಚ ಪಿತಾಮಹ ಮಾತುಲಾಃ ಶ್ವಶುರಾಃ ಪೌತ್ರಾಃ ಸ್ಯಾಲಾಃ ಸಂಬಂಧಿನಃ ತಥಾ. ಗುರುಗಳು ತಂದೆ ತಾಯಿಯಂತಿರುವವರು, ಮಕ್ಕಳು ಅಂತೆಯೇ ಅಜ್ಜಂದಿರು, ಮಾವಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಮೈದನಂದಿರು ಮತ್ತು ನೆಂಟರಿಷ್ಟರು. ಅರ್ಜುನ ತನ್ನ ಬಂಧುಗಳನ್ನು, ಕುಟುಂಬದ ಸದಸ್ಯರ ಪಟ್ಟಿಯನ್ನು ಕೃಷ್ಣನ ಮುಂದೆ ಹೇಳಿಕೊಳ್ಳುತ್ತಾನೆ. ಗುರುಗಳು ಪಿತೃಸಮಾನರು, ಮಕ್ಕಳು ಅಜ್ಜಂದಿರು, ಮಾವಂದಿರು, ಹೆಣ್ಣು ಕೊಟ್ಟ ಮಾವಂದಿರು, ಮೊಮ್ಮಕ್ಕಳು, ಹೆಂಡತಿಯ ಅಣ್ಣ ತಮ್ಮಂದಿರು ಮತ್ತು ನೆಂಟರಿಷ್ಟರು. ಹೀಗೆ ಕೇವಲ ತನ್ನ ಸಂಬಂಧಿಗಳ ಪಟ್ಟಿ ಕೊಡುತ್ತಿರುವ ಅರ್ಜುನ ತನ್ನ ಸಾಮಾಜಿಕ ಕರ್ತವ್ಯವನ್ನು ಮರೆತು ವೈಯಕ್ತಿಕವಾಗಿ ಮಾತನಾಡುತ್ತಿರುವುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಹರಿಹಿ ಓಂ ತತ್ಸತ್ ಶಾಂತಿ ಶಾಂತಿ ಶಾಂತಿ. Thank you.